ಗಮನಿಸಿರಲ್ಲ ಸೆಕ್ಷನ್ 17A ಸೆಕ್ಷನ್ 218 ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡು ಆಗಿದೆ. 2021 ಕೇಂದ್ರ ಒಂದು ಎಸ್ಒಪಿ ಅನ್ನ ಹೊರಡಿಸಿರುತ್ತೆ. ಡಿಜಿಪಿ ರ್ಯಾಂಕಿನ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ ಗೆ ಕೇಳಬೇಕಾಗುತ್ತೆ, ಖಾಸಗಿ ದೂರಿನ ಮೇಲೆ ಆಗಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಾನು ನಿಮ್ಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್ ಹೈಕೋರ್ಟ್ ಸರ್ಕ್ಯುಲರ್ ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಡೈರೆಕ್ಟ್ ಬರೋಂಗಿಲ್ಲ, ಕೋರ್ಟ್ ನನಗೆ ಆದೇಶ ಕೊಡಬೇಕು ಹೋಗಿ ತಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಅಲ್ಲಿ ಕಂಪ್ಲೇಂಟ್ ಹಾಕಿ 202 ಅಲ್ಲಿ ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದ್ದ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ಅಲ್ಲಿ ನಮಗೆ ಹೇಳಬೇಕು ಹೋಗಿ ತಗೊಂಬರ್ರಿ ಅಂತ. ಆಗ ನಾನು ಬರ್ಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023 ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ ಫೈಲ್ ಮಾಡಬೇಕಾದ್ರೆ ಅನುಮತಿ ತಗೊಂಡೋಗ್ಬೇಕು ಅಂತ. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ, ಶಾರ್ಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ, ಜಯ ಅಂತ ಹೇಳಕ್ಕಾಗಲ್ಲ. ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ವಿ. ಕಾನೂನು ಹಾಕುವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಂಗ್ರೆಸ್ ತಗೊಳ್ಳಿ ಇಲ್ಲ 156(3)ಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21 ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳು ಇದೆ ಅಂತ ನಾವು ಆಲೋಚನೆ ಮಾಡಿ ಹೇಳೋದು. ಈಗ ಅವರೇನು ಸುಮ್ಮನೆ ಇರಲ್ಲ, ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡ್ತಾರೆ. ಈ ಸಂತೋಷ ಈ ಸ್ಯಾಂಕ್ಷನ್ ಅನ್ನ ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಕೊಡ್ತದೆ 156 ಅಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ FIR ರಿಜಿಸ್ಟರ್ ಮಾಡಿ ಈಗ PCR 17A ಈಗ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ ಲೋಕಾಯುಕ್ತರು ಗವರ್ನರ್ ಆರ್ಡರ್ ಮಾಡಿದ್ರು ಈಗ ಮಾಡ್ಬೋದಲ್ವಾ ಅಂತ ಹೇಳಿ ಬೈಟ್ ತಗೊಂಡಿದ್ದೀವಿ. ಸರ್ ಆಲ್ರೆಡಿ ಇದೆಯಲ್ಲ.